ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬುದು ನಮ್ಮ ಒಂದು ಪಾರಂಪರಿಕ ನಂಬಿಕೆಯಾಗಿದೆ ಆಧುನಿಕ ಜೀವನ ಶೈಲಿಯು ಮಹತ್ವಾಕಾಂಕ್ಷೆಯಿಂದ ಕೂಡಿರುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳಿಯಬೇಕು ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತ ಅವನ ಒಳಗು ಅಂದರೆ ಅವನ ಮಾನಸಿಕ ಸ್ಥಿತಿ ವಿಭಿನ್ನ ರೀತಿಯದ್ದು ಅನ್ನ ಕೊಡುವವನು ಪ್ರತ್ಯಕ್ಷ ದೈವ ಎಂಬುದು ಇಲ್ಲಿನ ನಂಬಿಕೆ ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಅಲ್ಲಮ ಪ್ರಭುಗಳ ವಚನಗಳ ಬಗ್ಗೆ ತಿಳಿಯೋಣ ಇವತ್ತಿನ ತರಗತಿಯಲ್ಲಿ ವಚನಕಾರರಾದಂತಹ ಅಲ್ಲಮ್ಮ ಪ್ರಭುವಿನ ಪರಿಚಯವನ್ನು ಮಾಡಿಕೊಳ್ಳೋಣ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿದಂತಹ ಇವರು ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆಯನ್ನು ಬಾರಿಸುವ ಸೇವೆಯನ್ನು ಮಾಡುತ್ತಿದ್ದರು ಶಿವ ಧ್ಯಾನದಲ್ಲಿ ಆಸಕ್ತರಾಗಿ ಆಳವಾದ ಆತ್ಮಚಿಂತನೆಯನ್ನು ನಡೆಸಿ ತನ್ನ ಕಾಣ್ಕೆಯನ್ನು ವಚನಗಳಲ್ಲಿ ಪ್ರಕಟಿಸಿದ್ದಾರೆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದ ಇವರು ಬಸವಣ್ಣ ಅಕ್ಕಮಹಾದೇವಿ ಚನ್ನಬಸವಣ್ಣ ಸಕಲೇಶ ಮಾದರಸ ಮುಂತಾದ ಶರಣರಿಗೆ ಮಾರ್ಗದರ್ಶಕರಾಗಿದ್ದರು